ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸಾಮೂಹಿಕ ವಿಮಾ ಯೋಜನೆ ಒಂದು ಕೋಟಿ ರೂಪಾಯಿವರೆಗೂ ಕೂಡ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಸೇರಲಿದೆ ಹೊತ್ತು ಮತ್ತು ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಇದರ ಒಂದು ಇಂಪ್ಲಿಮೆಂಟೇಷನ್ಗೆ ಸರ್ಕಾರದ ಜೊತೆಗೂಡಿ ಮತ್ತು ಪ್ರೈವೇಟ್ ಪಬ್ಲಿಕ್ ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಿರಲಿ ಅವುಗಳ ಜೊತೆ ಆಲ್ರೆಡಿ ಮಾತುಕತೆಗಳನ್ನು ನಡೆಸಲಾಗಿದ್ದು ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಅಂತ ಶ್ರೀ ಚಡಚೇರಿಯವರು ಹೇಳ್ತಿದ್ದಾರೆ ಹಾಗಾದರೆ ಏನಿದು ಸಾಮೂಹಿಕ ವಿಮಾ ಯೋಜನೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರೀಮಿಯಂ ಅಮೌಂಟ್ ಅಥವಾ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ ನೌಕರರು ಯಾವುದೇ ರೀತಿಯಾದಂಥ ಹಣ ನೀಡುವಂಥ ಒಂದು ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಸರ್ಕಾರ ಭರಿಸಲಿದೆ ಅಕಾಲಿಕ ಮರಣವನ್ನು ಹೊಂದಿದರೆ ಸರ್ಕಾರಿ ನೌಕರು ಈ ಒಂದು ವಿಮಾನ ಸಿಗಲಿದೆ ಅಂತ ಸೊ ಅದರ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿ ಇದೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸರ್ಕಾರಿ ನೌಕರ ಅಕಾಲಿಕ ಮರಣ ಹೊಂದಿದರೆ ಅವರ ಕುಟುಂಬದವರಿಗೆ ಬ್ಯಾಕ್ ಬ್ಯಾಂಕ್ಗಳು ಒಂದು ಕೋಟಿ ರೂಪಾಯಿಯ ವಿಮೆ ನೀಡುವ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಷಡಕ್ಷರಿ ಅವರು ಹಂಚಿಕೊಂಡಿದ್ದಾರೆ ನೌಕರರ ವೇತನ ಪಡೆಯುವ ಬ್ಯಾಂಕ್ಗಳ ಜೊತೆಗೆ ಈ ಕುರಿತು ಚರ್ಚಿಸಲಾಗಿದ್ದು ತಾತ್ವಿಕ ಒಪ್ಪಿಗೆ ನೀಡಿವೆ ಅಂತ ಸೊ ವಿಮಾ ಯಾವ ರೀತಿ ಸಿಗುತ್ತೆ ಅಂದರೆ ನೀವು ಯಾವ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಪಡಿತಾ ಇರ್ತೀರಾ ಅದೇ ಒಂದು ಬ್ಯಾಂಕ್ನವರು ನಿಮಗೆ ಒಂದು ಕೋಟಿ ರೂಪಾಯಿವರೆಗೂ ಕೂಡ ಮೊತ್ತವನ್ನು ನೀಡಲಿದ್ದಾರೆ ಅಂತ ಅದಕ್ಕೆ ತಕ್ಕಂತ ಪ್ರೀಮಿಯಂ ಅನ್ನು ಸರ್ಕಾರ ಭರಿಸಲಿದೆ ಅಂತ ಹೇಳ್ತಿದ್ದಾರೆ ನೌಕರ ವೇತನ ಪಡೆಯುವ ಬ್ಯಾಂಕ್ಗಳ ಜೊತೆಗೆ ಈ ಕುರಿತು ಚರ್ಚಿಸಲಾಗಿದ್ದು ತಾತ್ವಿಕ ಒಪ್ಪಿಗೆ ನೀಡಿವೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ನೌಕರರು ವಿಮೆ ಕಂತು ಪಾವತಿಸುವ ಅಗತ್ಯವಿಲ್ಲ ತ್ವರಿತವಾಗಿ ಇದನ್ನು ಜಾರಿಗೆ ತರಲು ಸರ್ಕಾರದ ಜೊತೆ ಮಾತುಕತೆಗಳು ನಡೆಸ್ತಾ ಇದ್ದೀವಿ ಅಂತ ಷಡಚೇರಿ ಅವರು ಹೇಳ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸಿಗಲಿದೆ ಒಂದು ಕೋಟಿ ರೂಪಾಯಿವರೆಗೂ ವಿಮೆ ಒಂದು ಅಮೌಂಟ್ ಅಂತ ಹೇಳ್ತಿದ್ದಾರೆ